ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳಲು ಒಂದು ಪುಟ್ಟ ಕತೆ ಕೇಳಿ. ಒಂದು ಊರಿನಲ್ಲಿ ಒಂದು ಶಾಲೆ ಇತ್ತಂತೆ. ಅದರಲ್ಲಿ ಟೀಚರ್ ಒಂದು ಗ್ಲಾಸಿನ ತುಂಬಾ ನೀರನ್ನ ತುಂಬಿಸಿ ಕೈಯಲ್ಲಿ ಹಿಡಿದುಕೊಂಡು ಮಕ್ಕಳ ಹತ್ರ ಕೇಳಿದ್ರಂತೆ, ಈ ನೀರನ್ನ ನಾನು ಒಂದು ಅಥವಾ ಎರಡು ಗಂಟೆಗಳು ನನ್ನ ಕೈಯಲ್ಲೇ ಹಿಡ್ಕೊಂಡಿದ್ರೆ ಏನಾಗುತ್ತೆ ಅಂತ. ಅದಕ್ಕೆ ಮಕ್ಕಳು ಹೇಳಿದ್ರಂತೆ, ಖಂಡಿತವಾಗಿಯೂ ನಿಮ್ಮ ಕೈಗಳಲ್ಲಿಯೂ ತೋಳುಗಳಲ್ಲಿಯೂ ನೋವು ಬರಬಹುದು ಎಂದು. ನಂತರ ಆ ಟೀಚರ್ ಮುಂದುವರಿಸುತ್ತಾ, ಒಂದು ದಿನ ಪೂರ್ತಿ ಈ ಗ್ಲಾಸ್ನಲ್ಲಿರುವಂತ ನೀರನ್ನ ನಾನು ಕೆಳಗೆ ಹಿಡದೆ ನಾನು ಕೈಯಲ್ಲೇ ಹಿಡ್ಕೊಂಡಿದ್ರೆ ಏನಾಗುತ್ತೆ ಅಂತ. ಅದಕ್ಕೆ ಖಂಡಿತವಾಗಿಯೂ ನರಗಳು ಹಿಡಿತಗೊಂಡು ನಿಮ್ಮ ತೋಳುಗಳಲ್ಲಿ ದೊಡ್ಡ ತೊಂದರೆಯಾಗುವ ಸಾಧ್ಯತೆಗಳಿದೆ ಎಂದು. ಅದಕ್ಕೆ ಮುಂದುವರಿಸುತ್ತಾ ಟೀಚರ್ ಕೇಳಿದ್ರಂತೆ, ಯಾತಕ್ಕೆ ಸಮಯ ಹೆಚ್ಚಾದ ಹಾಗೆ ಆ ಒಂದು ನೀರಿನ ಭಾರ ಹೆಚ್ಚಾಗುತ್ತದೆಯಾ ಎಂದು. ಖಂಡಿತವಾಗಿಯೂ ಅಲ್ಲ, ಇವುಗಳಿಗೆ ಕಾರಣ ನೀವು ನಿಮ್ಮ ಕೈಯಲ್ಲಿ ಹಿಡಿದಿರುವಂತ ಭಾರವನ್ನ ಕೆಳಗೆ ಇಳಿಸದೆ ಇರುವುದೇ ಎಂದು. ಅದಕ್ಕೆ ನೀವು ಸರಿಯಾದ ಉತ್ತರವನ್ನು ಹೇಳಿದಿ ಎಂದು ಆ ಮಕ್ಕಳನ್ನ ಉತ್ಸಾಹಗೊಳಿಸಿದರಂತೆ. ಪ್ರಿಯರೇ, ದೇವರ ವಾಕ್ಯವು ಕೂಡ ಹೊರೆ ಹೊತ್ತು ಸೋತವರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಎಂದು ಹೇಳುತ್ತಾರೆ. ಮತ್ತಾಯ 11:28 ಯಾವುದ್ ಮರ್ತರು ಒಂದನ್ನ ಮರಿಬೇಡಿ, ನಿಮ್ಮ ಭಾರಗಳನ್ನ ಹೊತ್ತು ನಿಮಗೆ ವಿಶ್ರಾಂತಿ ಕೊಡುವ ದೇವರೊಬ್ಬರು ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ದೆ ಇರಬೇಡಿ. ದಿನ ಧ್ಯಾನಕ್ಕೆ ಒಂದು ನಿಮಿಷ. ದಿನವಿಡೀ ಧ್ಯಾನಿಸಿ ಜೀವನ ಪೂರ್ತಿ ಸಂತೋಷವಾಗಿರಿ.